ಏನು ನೋವು ಅದು ಹೇಗೆ ಬರೋದಿಲ್ಲ ಸ್ವಾಮಿ, ಅದು ನಾಲ್ಕು ಮಧ್ಯೆ ಗೂಢದಲ್ಲಿ ಮಾತಾಡ್ಬೇಕಾದ್ರೆ ಈಗ ನಮ್ಮ ಅಧ್ಯಕ್ಷ ಆಗಿದ್ದಾರೆ. ಈಗ ನಮ್ಮ ಹೈಕಮಾಂಡ್ ನಿರ್ಣಯ ಬಗ್ಗೆ ನಾವು ಕ್ವಶನ್ ಮಾಡೋಂಗಿಲ್ಲ. ನಮ್ಮ ಉದ್ದೇಶ ಏನಂತು, ನಮ್ಮ ನಿನ್ನೆ ಯತ್ನ ಇರ್ಬೋದು ನಾ ಇರ್ಬೋದು ನಿನ್ನೆ ಚರ್ಚೆ ಮಾಡಿಕೊಂಡು ಈಗ ನಮ್ಮ ಮುಂದಿರೋದು ಟಾಸ್ಕ್ ಇರೋದು ಲೋಕಸಭಾ ಎಲೆಕ್ಷನ್ನೇ. ಲೋಕಸಭೆ ಎಲೆಕ್ಷನ್ದಲ್ಲಿ ಮತ್ತೊಂದು ಬಾರಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾಡಲಿಕ್ಕೆ ಎಲ್ಲ ತ್ಯಾಗ ಮಾಡಿ ಕೆಲಸ ಮಾಡಿ ನಮ್ಮ ಭಾರತೀಯ ಜನತಾ ಪಕ್ಷ ಎಷ್ಟು ಸಾಧ್ಯ ಅದಕ್ಕೆ ಈಗ ಸೀಟ್ ತರಲಿಕ್ಕೆ ಎಲ್ಲ ಒಗ್ಗಟ್ಟಾಗಿ ಎಲ್ಲ ವೈಮಾನಿಕ ಬರೆದು ನಾವು ಎಲ್ಲಕ್ಕೂ ಕೆಲಸ ಮಾಡುವಂಥ ನಿರ್ಣಯ ತೊಗೊಂಡೇವೆ. ನಿನ್ನೆ ತೊಗೊಂಡೇವೆ ನಾವು, ಇವತ್ತು ವಿಜೇಂದ್ರ ಇವತ್ತು ಬಂದ ನಮ್ಗೆ ಇವತ್ತು ಬಂದರು ನಿನ್ನೆ ನಿನ್ನೆ ತೊಗೊಂಡು ನಾವು ಎಲ್ಲ ಕೂಡ ಕೆಲಸ ಮಾಡೋಣ. ಈಗ ವಿಜೇಂದ್ರ ಅವ್ರ ಬಗ್ಗೆ ಜೋ ಚರ್ಚೆ ಮಾಡಿದ್ದು ಅವ್ರು ಹೇಳಿದಾರಲ್ಲ ಅದು ಸತ್ಯ, ಅದೆಲ್ಲ ಮಾತಾಡಿದ್ವಿ, ಎಲ್ಲ ಸರಿಯಾಗಿದೆ. ಮುಂದೆ ನೋಡೋಣ, ಅವರು ಎಲ್ಲ ಕೆಲಸ ಮಾಡೋಣ. ನಮ್ಮ ಪಕ್ಷದ ಬಗ್ಗೆ ಏನೇನು ಮಾತಾಡ್ಕೊ ಕೆಲಸ ಮಾಡೋಣ ಅಷ್ಟೇ ನಿರ್ಣಯ ತೊಗೊಂಡಿದೆ. ಇಲ್ಲ ಇಲ್ಲ ಅಸಮಾಧಾನ ಮನುಷ್ಯ ಅಂತ ಇರೋದು ಇದು ಇಟ್ಕೊಂಡು ಕುಂಡಕ್ಕೆ ಬರೋದು. ಅದು ಕೆಲಸ ಮಾಡಿ ಕೆಲಸ ಮಾಡೋಣ. ನಮ್ಮ ಉದ್ದೇಶ ಏನಲ್ಲ, ನಮ್ಮ ಟಾಸ್ಕ್ ಇರೋದಕ್ಕೆ ನರೇಂದ್ರ ಮೋದಿ ಹೊಳ್ಳಿ ಪ್ರಧಾನಮಂತ್ರಿ ಮಾಡೋದು ಅದು ಮುಖ್ಯ ಉದ್ದೇಶ. ಅದ್ರ ಬಗ್ಗೆ ನಾವು ಎಲ್ಲ ವೈಮೆನ್ಸ್ ಬರೆದು ಕೆಲಸ ಮಾಡೋಣ ಅಂತ. ಹಾಂ ನೋಡಿ, ಆ ಸಭೆ ಬಿಟ್ಟು ಹೋಗಿಲ್ಲ, ನಾವು ಹೇಳಿ ಹೋಗಿದ್ದೆ ನಾನು ನಾನು ಟೀ ಅಲ್ಲ ಇಲ್ಲ ಅವ್ರು ಮಾಡಿಬಿಟ್ಟೆ. ಕಾಂಗ್ರೆಸ್ ಮುಗಿದ ಕತ್ತಿ ಮುಗಿದೆ ಅವರು, ಕಾಂಗ್ರೆಸ್ ಕತ್ತಿ ಮುಗಿದೆ ಅವರು. ಅದು ಏನೇ ಹೇಳಿ ನಾವು ನಮ್ಮ ಕೆಲಸ ಮಾಡ್ತೇನೆ ಅಷ್ಟೇ. ಈಗ ಒಂದು ಪ್ರಶ್ನೆ ಏನಂದ್ರೆ, ನಮಗೆ ಬೇಸರ ಅಥವಾ ಅಸಮಾಧಾನ ಇದ್ರೆ ಅದು ವಿಜೇಂದ್ರ ಆಯ್ಕೆ ಬಗ್ಗೆ ಅಥವಾ ಅಶೋಕ್ ಅವರ ಆಯ್ಕೆ ಬಗ್ಗೆ? ಇದು ಹಳ್ಳಿ ಕತ್ತಿ ಸ್ವಾಮಿ, ಇದೆಲ್ಲ ಈಗ ಆಗಿ ಹೋಗಿದೆ. ಅಶೋಕ್ ಆಗಿದ್ದು ಸ್ವಾಗತ ಮಾಡಬೇಕಾಗುತ್ತೆ, ವಿಜೇಂದ್ರ ಮಾಡಬೇಕಾಗಿ ಹೈಕಮಾಂಡ್ ನಿರ್ಣಯ ಅದು. ನಮ್ಮ ಶಾಸಕರನ್ನ ನಾವೆಲ್ಲ ಒಪ್ಕೋಬೇಕಾಗಿ ಕೆಲಸ ಮಾಡ್ತೀವಿ. ಈಗ ನಾವು ಅಸಮಾಧಾನ ತೋರಿಸಂಗಿಲ್ಲ, ಲೋಕಸಭಾ ಎಲೆಕ್ಷನ್ ಮಾಡೋಣ. ಮತ್ತು ಏನು ಚರ್ಚೆ ಮುಂದಿನ ದಿನದಿಂದ ಈ ಸದ್ಯ ಮಾತಾಡುವಂತೆ ಒಂದು ಬಾರಿ ಮಾತಾಡ್ತೀನಿ ನಾನು. ಜಸ್ಟ್ ಮಾತಾಡಿದೆ, ಸೀಕ್ರೆಟ್ ಸಭೆ ನಡೆಸಿದೆ. ನೋಡಿ, ಸೀಕ್ರೆಟ್ ಸಭೆ ಅಲ್ಲ, ನಾವು ಸ್ವಂತ ನಿರ್ಣಯತೆ ಒಂದು ನಾನು ಸುನೀಲ್ ನಿನ್ನೆ ಸುನೀಲ್ ನಾನು ಮೂರ್ಮೆ ಕೊಡ್ಕೊಂಡು ನಾವು ಈಗ ಹೆಚ್ಚು ಜಾಸ್ತಿ ಮೊದಲು ಲೋಕಸಭೆ ಒತ್ತುಕೊಂಡು ಅಂತ ನಿರ್ಣಯ ನಿನ್ನೆ ತೊಗೊಂಡೇನೆ ಅಂತ ಹೇಳಿ ನಾವು ಹೇಳಿದ್ದೆ. ನಿರ್ಣಯ ಇವತ್ತು ತೊಗೊಂಡು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಾವು ಈಗ ನಮ್ಮ ಪಕ್ಷದ ನಿಮ್ಮ ವರಿಷ್ಠರ ಜೊತೆ ಮಾತಾಡ್ಕೊಂಡು ಇಲ್ಲಿ ಸ್ಥಳೀಯವಾಗಿ ಮಾತಾಡ್ಕೊಂಡು ನಾವು ಎಲ್ಲಿಂದ ಪ್ರವಾಸ ಪ್ರಾರಂಭ ಮಾಡಿ ಪಕ್ಷದ ಸಂಘಟನೆಗೆ ಸ್ಟಾರ್ಟ್ ಮಾಡ್ತೀವಿ ಅಷ್ಟೇ ಇಷ್ಟೇ. ಬೆಳಗಾವಿ ಲೋಕಸಭಾ ಚುನಾವಣೆ ಬಗ್ಗೆ ತಯಾರಿ ಹೇಗಾಗ್ತಿದೆ ಸರ್? ಬೆಳಗಾವಿ ಚಿಕ್ಕೋಡಿ ಸಂಭವನಿ ಅಭ್ಯರ್ಥಿ ಏನಾದ್ರು ಇದು ಮಾಡ್ತಾ ಇದ್ದೀರಾ? ಇಲ್ಲಿ ನೋಡೋಣ. ಈಗತ್ತಿ ನೋಡಿ, ಮಂಗಲ ಅಂಗಡಿ ಅವರು ಇದ್ರೆ ನಾನು ಜೊಲ್ಲೆ ಅದರ ಜೊಲ್ಲೆ ಅವರು ಸಿಟ್ಟಿಂಗ್ ಎಂ ಪಿ ಅದರ. ಅದು ಅವ್ರ ಬಗ್ಗೆ ಚರ್ಚೆ ಮಾಡ್ಕೊಂಡು ಹೈಕಮಾಂಡ್ ನಿರ್ಣಯ ತೊಗೋತಾರ. ತೊಗೊಂಡು ಅವ್ರು ಏನು ಇರೋದು ಅದು ಬದ್ದು ಹೋಗಿ ಕೆಲಸ ಮಾಡೋ ಅಷ್ಟೇ. ತಮ್ಮ ಕುಟುಂಬದಿಂದ ಯಾರು? ಇಲ್ಲ ಇಲ್ಲ, ಲೋಕಸಭಾ ಯಾರು ಸ್ಪರ್ಧೆ ಮಾಡೋದಿಲ್ಲ, ನಾವು ಯಾರು ಮಾಡಲ್ಲ. ಥ್ಯಾಂಕ್ ಯು ಸರ್.